ಅವರನ್ನ ಬಿ ರಾಜರತ್ನ ಅವರು ಡೈರೆಕ್ಟರ್ ಮಾಡಿದ್ದಾರೆ. ಸೊ ಜೊತೆಗೆ ಷಣ್ಮುಖ್ ಜೈ ಅವರು ನಿರ್ಮಾಪಕರು ಹಾಗೂ ನಾಯಕ ನಟರಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಜೊತೆಗೆ ವರ್ಧನ್ ಹಾಗೂ ಕಟಿ ವಿಶ್ವ ಅವರು ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಒಂದು ಸಿನಿಮಾವನ್ನ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದ್ರೆ ನೋಡಿ ನಾನು ಮಾತಾಡ್ತಿದ್ದೀನಿ, ಸೊ ದಯವಿಟ್ಟು ಸೈಲೆಂಟ್ ಆಗಿರ್ಬೇಕು. ಸೊ ನಿಜವಾಗ್ಲೂ ಈ ತರದ ಸಿನಿಮಾ ಅಂದ್ರೆ ಈ ತರದ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಹಾಗೆ ಹಿಂದೂ ಹಾಗೂ ಮುಸ್ಲಿಂ ಲವ್ ಸ್ಟೋರಿ ಆಗಿರ್ಬೋದು, ಸೊ ಈ ತರದ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಜೊತೆಗೆ ಡಿಒಪಿ ದೀಪಕ್ ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಛಾಯಾಗ್ರಹಣ ಹೊರಗಡೆ ಹೋಗ್ಬೇಕಂದ್ರೆ ಪ್ರೆಸ್ ನೋರ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಪ್ರೆಸ್ ನೋರ್ಗೂ ಕೂಡ ನನ್ನ ಪ್ರೀತಿಯ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ಈ ಒಂದು ಟೀಸರ್ ಲಾಂಚ್ ಹಾಗೂ ಆಡಿಯೋ ಲಾಂಚ್ ಈ ಒಂದು ಇವೆಂಟ್ ಗೆ ಬಂದಿರುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೊ ಇನ್ನಷ್ಟು ನಿಮ್ಮ ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತವರಿಗೆ ಸಪೋರ್ಟ್ ಮಾಡೋಕೆ ಬಂದವರಾಗಿರ್ಬೋದು, ಸೊ ಪ್ರತಿಯೊಬ್ಬರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತ. ಜೊತೆಗೆ ಯೋಗೇಂದ್ರ ಪ್ರಸಾದ್ ಅವರು, ಸೊ ಇವರಿಗೆ ಯೋಗಿ ಕನ್ನಡಿಗ ಅಂತಾನೆ ಕರೀತಾರೆ. ಸೊ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೀನಿ. ಸೊ ಎಲ್ರಿಗೂ ಕೂಡ ಎಕ್ಸೈಟ್ ಆಗಿದೆ ಅಂತ ಭಾವಿಸ್ತೀನಿ ಟೀಸರ್ ಲಾಂಚ್ ಇವೆಂಟ್ ಗೆ, ಕರೆಕ್ಟಾ? ನೋಡ್ತೀರಾ? ಓಕೆ, ಸೂಪರ್. ಸೊ ಜೊತೆಗೆ ಇನ್ನೊಬ್ಬರಿಗೆ ನಾನು ವೆಲ್ಕಮ್ ಮಾಡಬೇಕು, ಸೌಗಾತ್ ಅವರು. ನಿಮ್ಮ ಮಗಳು ರಾಮಕೃಷ್ಣ ಅವರೇ, ಸರ್ ನಿಮ್ಮ ಮಗಳು ಇವತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ನಿಮ್ಗೆ ಯಾವ ರೀತಿಯಾದಂತ ಒಂದು ಅಭಿಪ್ರಾಯವಿದೆ? ಒಳ್ಳೆ ಅಭಿಪ್ರಾಯ ಹೇಳಿ ಸರ್. ನಟಿಸ್ಬೇಕು ಅಂತ ಭಾರಿ ಹೋರಾಟಗಳು ಮಾಡಿ ಕನಸು ಕಂಡಂತ ನನ್ನ ಮಗಳು ಈ ಕನ್ನಡ ನಾಡಿನ ಮಣ್ಣಿನ ಮಗಳು ಅವಳು. ಇವತ್ತು ಆ ತಾಯಿ ಇಲ್ಲ, ನನ್ನ ಮಗಳ ಹಾಗಿದ್ದರಿಂದ ಇವತ್ತು ದೇವರು ಸಮಾನ ಹಾಕಿದ್ದಾರೆ. ಅವರು ಬದುಕಿದ್ದಾಗ್ಲೂ ದೇವರು ರೀತಿಲಿ ವರ್ತನೆ ಮಾಡ್ತಿದ್ರು, ಸತ್ತಾಗ್ಲೂ ದೇವ್ರ ರೀತಿ ನಮ್ಮ ಕೈಲಿ ನಮ್ಮ ತಂದೆ ತಾಯಿ ಕೈಲಿ ಪೂಜೆ ಮಾಡಿಸೋಣ ಭಾಗ್ಯನ ಅವ್ರು ತಗೊಂಡ್ ಬಂದಿದ್ದಾರೆ. ಬಟ್ ನಮ್ಮ ಒಂದು ಸ್ಥಿತಿಗತಿ ಮತ್ತೆ ಈ ಒಂದು ಕೊಡುಗೆನ ತಾಜ್ ಮುಖಾಂತರ ಇಡೀ ಕರ್ನಾಟಕದ ಜನರನ್ನ ತಲುಪೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ದೊಡ್ಡ ಭಾವನೆ, ಅವ್ರ ದೊಡ್ಡ ಗುಣ ನಮ್ಮನ್ನ ಇವತ್ತು ಈ ಒಂದು ಟೀಸರ್ ಮುಖಾಂತರ ಬಂದಿದ್ದೀವಿ. ಈ ಒಂದು ಚಿತ್ರ ತಂಡ ತುಂಬ ಹೃದಯದಿಂದ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದನ್ನು ಕೂಡ ನಾನು ನೋಡಿದ್ದೀನಿ. ನಾನು ಕೂಡ ಈ ಒಂದು ಶೂಟಿಂಗ್ ಟೈಮಲ್ಲಿ ಕೂಡ ಬಂದಿದ್ದೀನಿ, ಬಂದು ಎಲ್ಲಾ ಕಡೆ ನೋಡಿದ್ದೀನಿ. ತುಂಬ ಹೃದಯದಿಂದ ಎಲ್ಲರೂ ಕೂಡ ನನ್ನ ಮಗಳಲ್ಲ ಈ ಚಿತ್ರ ತಂಡದ ಮಗಳು ಅಂತೇಳಿ ಭಾವಿಸಿ ಸುಮಾರು ನಮ್ಮ ಡೈರೆಕ್ಟರ್ ಆಗಿರ್ಬೋದು ಮತ್ತೆ ನಮ್ಮ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗ್ಬೋದು ಅಥವಾ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಮತ್ತೆ ಎಲ್ಲ ಹಿರಿಯ ತುಂಬ ಹೃದಯದಿಂದ ಎಲ್ಲರೂ ಕೂಡ ಅವ್ರನ್ನ ಸ್ವಾಗತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಒಂದು ತಾಜ್ ಚಿತ್ರ ತಂಡ ಭಾರಿ ಸಕ್ಸಸ್ಫುಲ್ ಕಾಣಲಿ. ನಮ್ಮ ಮಗಳು ಅನ್ನೋದಕ್ಕಿಂತ ಈ ಕನ್ನಡ ನಾಡಿನ ಮಣ್ಣಿನ ಮಗಳಾಗಿ ಈ ಚಿತ್ರ ತಂಡ ಚಿತ್ರದಲ್ಲಿ ನಡೆಸಿರೋದ್ರಿಂದ ಕರ್ನಾಟಕದ ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಯಾವುದೇ ಯುವಕರು ಈ ಒಂದು ಚಿತ್ರವನ್ನು ನೋಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಒಂದು ಗೌರವ ಅವ್ರು ಬದುಕಿಲ್ಲ ಅನ್ನೋದು ಒಂದೇ ನಮ್ಮ ಕೊರಗಿದೆ, ಆದ್ರೆ ಈ ಕನ್ನಡ ನಾಡಿನ ಜನ ಅದನ್ನ ಅವ್ರು ಏನು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡಿ ಪ್ರೋತ್ಸಾಹಿಸ್ತಾರೆ ಅಂತ ಕನ್ನಡಿಗರಲ್ಲಿ ಮತ್ತು ಎಲ್ಲ ಚಿತ್ರ ತಂಡದ ಕಲಾಭಿಮಾನಿಗಳಲ್ಲಿ ಎಲ್ಲರನ್ನು ವಂದನೆ ಮಾಡ್ತಾ ನನ್ನ ಎರಡು ಮಾತನ್ನ ಇಲ್ಲಿ ಕರೆಸಿ ನನಗೆ ಇವು ಒಂದು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಚಿತ್ರ ತಂಡಕ್ಕೆ ನಮಿಸುತ್ತಾ ಕೋಟಿ ಕೋಟಿ ಜನ ನೋಡಿ ಈ ಒಂದು ಚಿತ್ರ ತಂಡ ಮತ್ತೆ ನಮ್ಮ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಬೇಡ್ಕೋತೀನಿ. ಮೇ 1 ತಾರೀಕು
ಸರ್ ಅವರಿಗೆ ಸ್ವಲ್ಪ ತುಂಬಾ ಪ್ರೀತಿ ವಾತ್ಸಲ್ಯದ ಇದರಲ್ಲಿ ಪ್ರೀತಿ ಜಾಸ್ತಿ ಅವ್ರಿಗೆ, ಆಮೇಲೆ ಕೋಪವೂ ಅಷ್ಟೇ ಬಂತು ಆ ಒಂದು ಇದರಲ್ಲಿ ಅವರು ನಿಧನರಾಗಿದ್ದಾರೆ. ರೀಸನ್ ಹೇಳುವಂತದ್ದು ಯಾವುದೇ ಥರದ ಇದಿಲ್ಲ ಸರ್. ಪಾಪ ನಾವು ಹೆಚ್ಚಿಗೆ ಕೇಳೋಕ್ಕಾಗಲ್ಲ, ಈಗ ನಮ್ಮ ಈ ಒಂದು ಕಾರ್ಯಕ್ರಮ ಹೇಳಬೇಕಾಗುತ್ತೆ. ಬಟ್ ನನಗೆ ಆ ಒಂದು ಮನಸ್ಸಿದೆಯಲ್ಲ ಸರ್, ಆ ಮನಸ್ಸು ಯಾವ ರೀತಿ ಅಂತ ಹೇಳಿ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಯಾಕೆ ಅಂದರೆ ಅವ್ರಿಗೆ ಮಗುನ ಅಂತ ಮನಸ್ಸು ಅಷ್ಟೇ, ಒಂದು ಸ್ವಲ್ಪ ಕೋಪ ಜಾಸ್ತಿ ಇತ್ತು. ಆ ಕೋಪದಲ್ಲಿ ಅವರು ಮತ್ತೆ ಆ ಒಂದು ಇದರಲ್ಲಿ ಹೋಗ್ಬಿಟ್ಟಿದ್ದಾರೆ. ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದ್ರೆ ನಮ್ಮ ಮನವಿ ಕೂಡ ಬರಬೇಕಿತ್ತು, ಅವ್ರು ಬಂದರೆ ತಡ್ಕೊಳಕ್ಕಾಗಲ್ಲ ಅಂತೇಳಿ ಬಂದಿಲ್ಲ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೌದು ಸರ್, ಒಬ್ಬರು ನಾವು ಕೂಡ ಹಳ್ಳಿಗಾಡಿಂದ ಬಂದವರು, ರೈತರು ಮಕ್ಕಳಾಗಿ ಮಂಡ್ಯ ಸರ್, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಮಂಗಲ ಗ್ರಾಮ. ಅಲ್ಲ ಸರ್, ಇನ್ನೂ ಕೆಲವೊಂದು ಫಿಲ್ಮ್ಗಳು ಮಾಡಿದ್ದಾರೆ, ವೈ ಅಂತೇಳಿ ಹಿಂದಿ ಫಿಲ್ಮ್ ಮಾಡಿದ್ದಾರೆ, ತೆಲುಗಿನಲ್ಲಿ ಮಾಡಿದ್ದಾರೆ, ಹಾಗೆ ಸುಮಾರು ರಾಜರತ್ನಕರ ಅಂತೇಳಿ ಇನ್ನೊಂದು ನೆಕ್ಸ್ಟ್ ರಿಲೀಸಿಂಗ್ ಇದೆ, ಅದು ಕೂಡ ಒಳ್ಳೆ ತುಂಬ ಆಕ್ಟಿವ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಹಾಂ ಆಗಿಲ್ಲ ಸರ್, ಕಂಪ್ಲೀಟ್ ಆಗಿಲ್ಲ, ಅದು ಒಂದು ನನ್ನ ಪುಣ್ಯ ಸರ್. ಈ ಚಿತ್ರದಲ್ಲಕ್ಕೆ ಒಂದು ಆ ಒಂದು ಏನು ಯಾವುದೇ ಥರದ ಇದು ಬಿಡದೇ ಎಲ್ಲನೂ ಕೂಡ ಫಿನಿಶ್ ಆಗಿದೆ, ಹಂಗಾಗಿ ಈ ಚಿತ್ರತಂಡ ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿಯಾಗಿ ಮುಂದೋಗಲಿ ಅಂತೇಳಿ ಎಲ್ಲ ಕನ್ನಡಿನಲ್ಲಿ ನೀವು ಬಂದಿರೋಂಥ ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಮಾಧ್ಯಮದವರಲ್ಲಿ ಕೂಡ ಒಂದು ಕೇಳ್ಕೊತಾ ನನ್ನೆಲ್ಲ ಮಾತು ಮುಗಿಸ್ತೀನಿ. ಓಕೆನಾ, ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತ ಸಮಯ ನಮ್ಮ ಒಂದು ಸಿನಿಮಾದ ಆಡಿಯೋ ಲಾಂಚ್ ಹಾಗೂ ಟೀಸರ್ ಲಾಂಚ್. ಸೊ ದಯವಿಟ್ಟು ಇಡೀ ಸಿನಿಮಾ ನಮ್ಮ ಟಾಕ್ ಚಿತ್ರಕ್ಕೆ ತಾವೆಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಹಾಗಾಗಿ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನಿಮ್ಮ ಸ್ನೇಹಿತರು ಹಿರಿಯರು ಹಾಗೂ ಚಿತ್ರದಲ್ಲಿ ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳಿಗೂ ಹಾಗೂ ಕಲಾವಿದರುಗಳಿಗೂ ನನ್ನ ನಮಸ್ಕಾರಗಳು. ಇಂದು ನಾವು ತಾಜ್ ಚಿತ್ರವನ್ನು ಈ ಮಟ್ಟದವರೆಗೂ ತಂದಿದ್ದೀವಿ. ಈಗಾಗಲೇ ಟೀಸರ್ ನೋಡಿದ್ದೀರಾ ನೀವೆಲ್ಲ, ಹಾಡುಗಳು ಇದಿದೆ ಬಂದಿದೆ. ಇದೇ ನೆಕ್ಸ್ಟ್ ಮಂತ್ ನಾವು 12ನೇ ತಾರೀಕಿಗೆಲ್ಲ ಅಥವಾ ಮುಂದಕ್ಕೆ ನೋಡಿಕೊಂಡು ಒಂದು ಚಿತ್ರವನ್ನು ಬಿಡುಗಡೆ ಮಾಡೋಣ. ಅದು ಇವತ್ತಿದ್ದು ಟೀಸರ್ ಸರ್, ಮುಂದಿನ ತಿಂಗಳಲ್ಲಿ ಅಥವಾ ಇನ್ನು ಎರಡು ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡುಗಡೆಗೆ. ಮೊದಲನೇದಾಗಿ ನಮ್ಮ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಬಗ್ಗೆ ನಾನು ಹೇಳಬೇಕು. ನಮ್ದು ಇದು ಮೊದಲನೇ ಚಿತ್ರ, ಒಂದು ಸೆನ್ಸರ್ಗೆ ಹೋಗ್ಬಿಟ್ಟು ಸಿನಿಮಾ ಒಂದು ರಿಲೀಸ್ ಹಂತದಲ್ಲಿ ಬಂದಿದೆ. ಇವತ್ತು ತಾಜ್ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಕತೆ ಮಾಡಿದಾಗ ನಾನು ಫಸ್ಟು ನಮ್ಮ ನಿರ್ಮಾಪಕರಾದಂತಹ ಷಣ್ಮುಖ ಸರ್ಗೆ ಫೋನಲ್ಲಿ ಬರೀ ಕತೆ ಹೇಳಿದ್ದು ಅಷ್ಟೇ. ಅವರು ಒಂದು 10 ಕತೆಗಳು ಕೇಳಿದ್ರು ನನ್ನ ಹತ್ರ, ಅದರಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗ್ಲಿಲ್ಲ. 10ರಲ್ಲಿ ಯಾವುದೋ ಒಂದು ಅವ್ರಿಗೆ ಏನೋ ಒಂದು ಸೆನ್ಸ್ ಹೊಡೀತು, ಈ ಕತೆ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಮಾಡೋಣ, ಬರೀ ಫೋನಲ್ಲಿ ಅವರು ನಾವು ಟಾಕ್ ಮಾಡಿಕೊಂಡು ಒಂದು ಕತೆ ಚಿತ್ರಕತೆ ಅದಕ್ಕೊಂದು ಸಂಬಂಧಿಸಿದ ಒಂದಿಷ್ಟು ಕೆಲಸಗಳು ಶುರು ಮಾಡ್ಕೊಂಡ್ವಿ. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂತ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಚಿರಋಣಿಯಾಗಿರುತ್ತೇನೆ, ಹಾಗೂ ನಮ್ಮ ಷಣ್ಮುಖ ಸರ್ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಇಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ, ಆ ಅವಕಾಶವನ್ನು ನಾನು ಬಳಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಒಂದು ಚಿತ್ರವನ್ನು ಮಾಡಿದ್ದೀವಿ, ಅದು ನಿಮ್ಮ ಮುಂದೆ ತಂದಿದ್ದೀವಿ. ನೀವೆಷ್ಟು ಬೆಳೆಸ್ತೀರೋ ಪ್ರೋತ್ಸಾಹ ಮಾಡ್ತೀರಾ ಅದು ನಿಮ್ಮ ಚಿತ್ರ ಅಷ್ಟೇ, ಮಾಡೋವರೆಗೂ ಅದು ನಮ್ಮ ಚಿತ್ರವಾಗಿರುತ್ತೆ, ಮಾಡಿ ಆದ್ಮೇಲೆ ಅದೆಲ್ಲ ನಿಮ್ಮ ಚಿತ್ರವಾಗುತ್ತದೆ. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಮುಂದೆನೂ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ. ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ತಾಜ್ ಬಗ್ಗೆ ಹೇಳಿ ಸಿನಿಮಾ. ತಾಜ್ ಅನ್ನೋದು ಒಂದು ಟ್ರೂ ಇನ್ಸಿಡೆಂಟ್ ಸರ್. ಇದು ಒಂದು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಒಂದು ಘಟನೆ. ಅವರ ಹೆಸರುಗಳು ತಿಳಿಸೋದು ಬೇಡ, ನನ್ನ ಸ್ನೇಹಿತರ ಒಂದು ಲೈಫಲ್ಲಿ ನಡೀತಕ್ಕಂಥ ಒಂದು ಘಟನೆ. ಇದು ಊರು ಅಂದ್ರೆ ಒಂದು ಇಂಥ ಊರು ಅಂತ ಹೇಳಕ್ ಆಗಲ್ಲ ಸರ್, ಅದು ಸ್ವಲ್ಪ ಸಸ್ಪೆನ್ಸ್ ಇದೆ. ಅದು ನೈಜ ಘಟನೆ ಆಗಿರೋದ್ರಿಂದ ಆ ವ್ಯಕ್ತಿಗಳಿಗೆ ಒಂದ್ ಸ್ವಲ್ಪ ಪ್ರಭಾವ ಬೀರ್ಬೋದಂತ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತಲ್ವಾ? ಅಷ್ಟೇ ಸರ್, ಅಷ್ಟೇ. ಅಂದ್ರೆ ಆ ವ್ಯಕ್ತಿಗಳು ಯಾರಂತ ನಾವು ತೋರ್ಸಕ್ ಆಗಲ್ಲ,
ಬಟ್ ಇನ್ಸಿಡೆಂಟ್ ನಡೆದಿದ್ದನ್ನ ನಾವು ಒಂದು 80% ಕವರ್ ಮಾಡಿದೀವಿ. ಇನ್ನು ಮಿಕ್ಕಿ 20% ನಾವು ಮನೋರಂಜನಾತ್ಮಕವಾಗಿ ಏನೇನು ಕಮರ್ಷಿಯಲ್ ಎಲಿಮೆಂಟ್ಸ್ ಗಳು ಬೇಕು ಅದನ್ನ ಆಡ್ ಮಾಡ್ಬಿಟ್ಟು ಒಂದು ಸಿನಿಮಾಟಿಕಲ್ ಮಾಡಿದೀವಿ. ಪರ್ಮಿಷನ್ ತಗೊಂಡ್ ಮಾಡಿದ್ರೆ ಇತ್ತೀಚೆಗೆ ಇವರು ಬಿಗ್ ಬಾಸ್ ಶಶಿದ್ ಒಂದು ಬಂದಿತ್ತು ಸಿನಿಮಾ, ಸೇಮ್ ಇದೆ ಗೊತ್ತಿಲ್ಲ ಇರ್ಬೋದೇನೆ ಸರ್ ಇರುತ್ತೆ ಕಾನ್ಸೆಪ್ಟ್ ಒಂದು ಸರ್ ಅದೇ ಸೇಮ್ ಹಾಗಿದೆ ಸರ್. ಯಾವಾಗ ಈ ಸಿನಿಮಾ ಆರಂಭ ಆಗಿದ್ದು ಸರ್? ಇದು ಚಿತ್ರ ಆರಂಭವಾಗಿ ಒಂದು 8 ತಿಂಗಳು ಆಗೋಯ್ತು ಸರ್. 8 ತಿಂಗಳಲ್ಲಿ ಬೇಗ ಬೇಗ ಪ್ರೊಡ್ಯೂಸರ್ ನಮಗೆ ಏನೇನು ಬೇಕು ಸೌಲತ್ತುಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಬೇಗ ಬೇಗ ಮಾಡಿ ಮುಗಿಸ್ಬಿಟ್ವಿ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಈಗ ಆಲ್ಮೋಸ್ಟ್ ಇನ್ನೇನು ರಿಲೀಸ್ ಹತ್ರ ಬಂದಿದೆ ಸರ್. ಹೌದು ಹೌದು ಹೌದು. ಸರ್ ಇದರಲ್ಲಿ ಹೊಸದೇ ಅಂತಂದ್ರೆ ನಾವೆಲ್ಲ ಒಂದೇ, ಅಂದ್ರೆ ಏನಾದ್ರೂ ಆಗು ಮೊದಲು ಮಾನವನಾಗಂತ ದೊಡ್ಡವರು ಹೇಳಿದ್ದಾರೆ. ಆ ಒಂದು ಸಂದೇಶ ಒಂದೇ ಲೈನ್ ಅದು ಅಷ್ಟೇ. ನಾವು ಎಲ್ಲ ಕಿತ್ತಾಡ್ತೀವಿ, ಈಗ ಒಂದು ಅಸ್ಥಿ ಪಂಜರ ಇಟ್ಕೊಂಡು ಇದು ಯಾರ್ದು ಅಂತ ಹೇಳಕ್ಕಾಗಲ್ಲ. ಅದು ನಮ್ಮವ್ರದ್ದಾಗಿರ್ಬೋದು ಇನ್ನೊಬ್ಬರದ್ದು, ಹೆಣ್ಣು ಗಂಡಂತೂ ಹೇಳಕ್ಕಾಗಲ್ಲ. ಅಂದ್ರೆ ದೇವ್ರ ಸೃಷ್ಟಿನಲ್ಲಿ ಅವ್ರು ಒಂದೇನೆ ಸರ್. ಅದಕ್ಕೆಲ್ಲ ನಾವು ಮಾಂಸ ಮಜ್ಜೆಗಳು ತುಂಬಿದಾಗ ಅದಕ್ಕೊಂದು ಜೀವ ತುಂಬಿದಾಗ ಅದು ಇಂಥದ್ದು ಇಂಥದ್ದು ಅಂತ ಹೇಳ್ತೀವಿ. ಅದನ್ನೆಲ್ಲ ಸೇರಿಸ್ಬಿಟ್ರೆ ಒಂದು ಮಾನವ ಅಷ್ಟೇ, ಒಂದು ಮಾನವತ್ವದ ಬಗ್ಗೆ ಒಂದು ಚಿತ್ರ ಸರ್ ಇದು. ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಬೇಕು ಅನ್ನೋದು ನಮ್ಗೆ ಅನಿಸಿಕೆ. ತುಂಬಾ ತುಂಬಾ ಕಡೆ ಏನಾಗಿದೆ ಅಂದ್ರೆ ಮಾನವತ್ವ ಅನ್ನೋದು ನಶಿಸಿ ಹೋಗ್ತಾ ಇದೆ ಇವತ್ತು ಟೆಕ್ನಾಲಜಿ ಬಂದಿದ್ರಿಂದ. ಆಮೇಲೆ ನಮ್ಮ ನಮ್ಮಲ್ಲೇ ಒಂದಿಷ್ಟು ಸಂಸಾರಗಳಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಆಮೇಲೆ ಪ್ರೀತಿ ಒಂದು ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಕಾಲಾಂತರವಾಗಿ ಏನೇನು ಆಗ್ಬೇಕು ಅದು ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ನಾವೇನು, ನಮ್ಮ ಅಸ್ತಿತ್ವ ಏನು, ನಾವೆಲ್ಲ ಮನುಷ್ಯರು, ನಾವು ಯಾವ್ದಕ್ಕೋಸ್ಕರ ಹೋರಾಡ್ತಿದ್ದೀವಿ, ಯಾವ್ದಕ್ಕೋಸ್ಕರ ಕಿತ್ತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡಕ್ಕೆ ಹೊರಟಿದೀವಿ ಸರ್. ಇವಾಗ ಪೋಸ್ಟರ್ ಅಲ್ಲಿ ನೀವು ಹಾ ಸರ್ ರಾಮ ಮಂದಿರ ಮತ್ತೆ ಬಾಬರಿ ಮಸೀದಿ ಎಲ್ಲ ತೋರಿಸಿದ್ದೀರಾ, ಅದಕ್ಕೆ ರಿಲೇಟೆಡ್ ಏನಾದ್ರು ಇರತಕ್ಕಂತ ಸಿನಿಮಾದಲ್ಲಿ ಇರುತ್ತೆ ಸರ್? ಅದಷ್ಟು ಅಂಶ ಇರುತ್ತೆ ಸರ್. ಅದು ಬಾಬರಿ ಮಸೀದಿ ಆ ತರದ ಏನಿಲ್ಲ ಸರ್. ಇದು ಕತೆ ಆಗಿ ಇದು ಪ್ರೆಸೆಂಟ್ ಸಿಚುವೇಶನ್ ಸರ್. ಪ್ರೆಸೆಂಟ್ ಇರೋದ್ರಿಂದ ಕೆಲವೊಂದು ಆ ತರದ್ದು ಘಟನೆಗಳು ಮರುಕಳಿಸುತ್ತೆ ಸರ್ ಸಿನಿಮಾದಲ್ಲಿ. ಸರ್ ನಾನು ಈಗಾಗ್ಲೇ ಒಂದು 10-12 ವರ್ಷ ಆಯ್ತು ಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ. ನಾನು ಮೊದಲನೇದಾಗಿ ಬಂದಿದ್ದು ರೈಟರ್ ಆಗಿ ಬಂದಿದ್ದು, ನಂದೊಂದು ಪುಸ್ತಕ ರಿಲೀಸ್ ಆಗಿದೆ ಕನಸು ಮನಸ್ಸು ಹತ್ರ, ನನ್ನ ಸಾಹಿತಿ, ಆಮೇಲೆ ರಂಗಭೂಮಿ ಕಲಾವಿದ. ಹಾಗಾಗಿ ನಮಗೆ ಒಂದು ಚಿತ್ರರಂಗದ ಒಂದು ನೆಂಟು ಬಂದಿತ್ತು. ಇಲ್ಲಿವರೆಗೂ ಒಂದು ಸುಮಾರು ಪಿಕ್ಚರ್ಗಳಿಗೆ ನಾವು ಮೊನ್ನೆ ಒಂದು ನಮ್ಮ ಭಾರತ ಅಂತ ರಿಲೀಸ್ ಆಯಿತು, ಅದಕ್ಕೊಂದು ಡೈಲಾಗ್ ರೈಟರ್ ಆಗಿ ಮಾಡಿದೆ. ಖಡಕ್ ಅಂತ ಒಂದು ರಿಲೀಸ್ ಆಯಿತು, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಓರಿಯೋ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರು ಸ್ಕ್ರಿಪ್ಟ್ಗಳು, ಸ್ನೇಹಿತರು ಕರೆದಾಗ ಆ ಥರದ ಚಿತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ ಸರ್. ಫಸ್ಟ್ ಇಂಡಿಪೆಂಡೆಂಟ್? ಇದು ಇಂಡಿಪೆಂಡೆಂಟು ಫಸ್ಟ್ದಾಗಿ. ಹೀರೋಯಿನ್ ಡಬ್ ಮಾಡಿದ್ರಲ್ಲ ಫುಲ್ಲು? ಹಾಂ ಸರ್, ಆಗೋಗಿತ್ತು ಸರ್ ಆಲ್ರೆಡಿ ಸಿನಿಮಾ, ಜನವರಿಗೆ ಕಂಪ್ಲೀಟ್ ಆಗೋಗಿತ್ತು. ಹೀರೋಯಿನ್ ಅವರು ಆಲ್ಮೋಸ್ಟ್ ಒಂದಿಷ್ಟು ತುಣುಕುಗಳನ್ನು ನೋಡಿದ್ರು. ಸರ್ ಇವಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಇನ್ಸಿಡೆಂಟ್ ನೋಡಿರ್ತೀರಾ, ಅಂದ್ರೆ ಲವ್ ಸ್ಟೋರಿ ಅಷ್ಟೇ ಅಲ್ಲ ಅಥವಾ ಯಾವುದೇ ಒಂದು ಕೋಮು ಗಲಭೆ ಆಗಿರ್ಬೋದು ಅದಷ್ಟೇ ಅಲ್ಲ, ಇನ್ನು ಸಾಕಷ್ಟು ಇನ್ಸಿಡೆಂಟ್ ನೋಡಿರ್ತೀರಾ, ಬಟ್ ಯಾಕೆ ಇದೇ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೂವಿ ಮಾಡಿದ್ರಿ? ಅಂದ್ರೆ ನಮ್ಗೆ ಏನಾಗ್ತಿತ್ತು ಅಂದ್ರೆ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ನಮ್ಗೆ ನ್ಯಾಚುರಲಿಟಿ ಬೇಕಾಗಿತ್ತು. ಸಿನಿಮಾದಲ್ಲಿ ಒಂದಿಷ್ಟು ನ್ಯಾಚುರಲಿಟಿ ಬೇಕು, ನ್ಯಾಚುರಲಿಟಿ ಬೇಕು ಅಂತ ಹುಡುಕ್ತಾ ಇದ್ವಿ. ಆಮೇಲೆ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನಿಸಿದ್ದು, ಮತ್ತೆ ನಮ್ಮ ನಿರ್ಮಾಪಕರು ಕೂಡ ಅನಿಸಿತ್ತು, ಜನಗಳಿಗೆ ಇಷ್ಟ ಆಗೋದಲ್ವಾ ಅಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಈ ಸಿನಿಮಾಕ್ಕೆ ಈಗ ತಾರಾ ಬೆಳಗ ಆಗಿರ್ಬೋದು, ಸೊ ಹೀರೋ ಹೀರೋಯಿನ್ ಸೆಲೆಕ್ಷನ್, ಹಾಗೆ ವಿಲನ್ ಸೆಲೆಕ್ಷನ್, ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡ್ತೀರಿ? ಇದರಲ್ಲಿ ಫಸ್ಟ್ ಬಂದು ನಮ್ಮ ಹೀರೋ ಸರ್ ಯಾಕೆ ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ, ನಮ್ಮ ಕತೆ ಹೇಳೋದು ಆ ಒಂದು ರೀತಿಯಲ್ಲಿ ಇತ್ತು. ಒಂದು ಹೊಸಬ್ರಿಗೆ ಕೊಟ್ರೆ ಏನಾಗ್ಬೇಕು, ಅವ್ರಿಗೆ ಹೊಸಬ್ರಿಗೆ ಯಾವ ತರ ತಗೋಬೇಕು ಜನ, ಆಮೇಲೆ ಈ ಕತೆಗೆ ಆ ತರ ಆಪ್ಟ್ ಆಗತಕ್ಕಂತ ಒಂದು ಫೇಸ್ ಬೇಕಾಗಿತ್ತು ನಮಗೆ. ಇದರಲ್ಲಿ ಹೀರೋ ಅಂತ ಯಾರನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಕತೆನೇ ಒಂದು ಹೀರೋ. ಇವ್ರು ಹೀರೋ ಇವ್ರು ವಿಲನ್ನು ಆ ತರದ ಏನು ಇಲ್ಲ, ಪ್ರತಿಯೊಬ್ಬರು ಪಾತ್ರನೂ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಾಗಿ ನಮ್ಮ ವರ್ಧನ್ ಸರ್ನು ಹಂಗೆ ಸೆಲೆಕ್ಟ್ ಆಗಿರೋದು. ನಮ್ಮ ವರ್ಧನ್ ಸರ್ದು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ. ಆಮೇಲೆ ಬಲರಾಜ್ ವಾಡಿ ಸರ್ದು ಇದೆ, ಆಮೇಲೆ ಶೋಭರಾಜ್ ಸರ್ ಮಾಡಿದ್ದಾರೆ, ಆಮೇಲೆ ಪಟ್ಟ ನಾಗರಾಜ್ ಸರ್ನು ಮಾಡಿದ್ದಾರೆ, ಮತ್ತೆ ನಮ್ಮ ಕಡಿವಿಶ್ವಣ್ಣ ಅವರು ಮಾಡಿದ್ದಾರೆ, ಹಾಗೆ ಸುಮಾರು ಜನ ಕಲಾವಿದರು ಮಾಡಿದ್ದಾರೆ. ಪದ್ಮಾ ವಸಂತಿ ಮೇಡಮ್ ಅವರು ಮಾಡಿದ್ದಾರೆ, ಆಮೇಲೆ ಸರೋಜಮ್ಮ ಅಂತ ಹಿರಿಯ ನಟರು ಅವರು ತುಂಬಾ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆಮೇಲೆ ಮೈಸೂರಲ್ಲಿ ಒಬ್ರು ಜಗದೀಶ್ ಅಂತ ಇದ್ದಾರೆ, ಆ ಸರ್ನು ಮಾಡಿದ್ದಾರೆ. ತುಂಬಾ ತಾರ ಬಳಗ ಇದೆ ಮೇಡಮ್. ಸೆನ್ಸರ್ ಅಂಗಳದಲ್ಲಿ ಇದೆ ಸರ್, ಇನ್ನೇನು ನಾಳೆ ಅಥವಾ ನಾಳೆ ಆಗಬಹುದು. ನನ್ನ ನಿರೀಕ್ಷೆ ಇವೇ ಬರ್ಬೋದು. ಯಾವ ರಿಲೀಸ್ ಪ್ಲಾನ್ ಇದೆ?
ನೋಡ್ಬೇಕು ಸರ್ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ನೋಡೋಣ. ಈ ಮಂತ್ ಅಂತೂ ಆಗಲ್ಲ, ಒಂದು ಟೂ ಮಂತ್ಸ್ ಬಿಟ್ಟು ಬರೋಣ, ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಸರ್. ಆದಷ್ಟು ಬೇಗನೆ ಮುಂದೆ ಬರ್ತೀವಿ. ನಿರ್ಮಾಪಕರು ಹೇಳ್ತಾ ಇದಾರಲ್ವಾ, ಬೇಗನೆ ಬರೋಣ. ಹಿರಿಯ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾಗಿ, ನನ್ನ ಈ ಮಟ್ಟಕ್ಕೆ ತಂದಂಥ ನಮ್ಮ ಎಸ್ ಎಸ್ ಸಿ ಶಂಕರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರತಂಡಕ್ಕೆ, ಈ ಚಿತ್ರ ನನಗೆ ಯಾವ ಸ್ಟೇಜಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್, ಎಲ್ಲಿ ಹೋಗಿಲ್ಲ. ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಕ್ಕೆ ಕ್ಷಮಿಸಿಬಿಡಿ. ಯಾಕಂದ್ರೆ ಸರ್, ಈ ಸಿನಿಮಾನ ನಾವು ಸಿನಿಮಾ ಮೇಲೆ ನನಗೆ ತುಂಬ ಹೋಪ್ ಸರ್. ಮೊದಲಿಂದ ನನಗೆ 1989 ಇಸ್ವಿಯಿಂದ ನನ್ನ ಸಿನಿಮಾ ನೋಡ್ತಾ ಹೋಗಿದ್ದೀನಿ ಸರ್. ನಮ್ಮ ಫಾದರ್ ಅವ್ರು ನೋಡಿರ್ಬೇಕು ನೀವು ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ರಮೇಶ್ ಆದರ್ಶ ಅವ್ರು ನೋಡಿದಂಗೆ ಆಗ್ತಾ ಇತ್ತು ಯಾವಾಗ. ಯಾಕಂದ್ರೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ, ಅವ್ರನ್ನ ಕರ್ತುಂಬ ನೋಡೋದು ಅಂತ ನನ್ನ ಮನಸ್ಸು ಈಗಲೂ ಕರಿತಾ ಇರ್ತದೆ ಯಾವಾಗಲೂ. ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್. ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತದೆ ಸರ್, ಜೀವನದಲ್ಲಿ ಒಂದಾದ್ರೂ ಮುಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತದೆ ಸರ್. ಅದು ಯಾಕೋ ನನ್ನ ಅಂದ್ರೆ ಬರ್ತಾನೆ ಸರ್, ನಾವು ತುಂಬಾ ಬರೆದವ್ರು ಸರ್. ದುರ್ಗಂ ತಿನ್ನಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗ ನಾನು. ಏನೋ ದೇವರು ಯಾವ ಮಟ್ಟಕ್ಕೆ ಕರ್ಕ ಬರ್ತಾನೆ ಅನ್ನೋಕ, ದೇವರು ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತ ಸರ್. ಹಂಗೆ ನಮ್ಮ ಶೇಖರ್ ಸರ್ ಅವರು ನನಗೆ ಬಂದರು, ಒಂದು ಕೆಲಸ ಅಂತ ಕೊಟ್ಟರು, ಮಾಡಿದೆ, ಅದ್ರ ಹತ್ರ ಮಾಡಿದೆ, ದುಡಿದೆ, ಅವ್ರು ನನ್ನ ನೋಡಿದ್ರು. ಮುಂದೆ ದೊಡ್ಡ ದೊಡ್ಡ ಕೆಲಸಗಳು ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ, ಒಂದು ಸಿನಿಮಾ ಮಾಡಬೇಕು ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್. ನಾನು ಸರ್ ಇದೆ ಈ ರೀತಿ ಇದೆ, ಒಂದು ಮಾಡೋಣ ಅಂದರು. ಚೆನ್ನಾಗಿದೆ ಸರ್ ಸಬ್ಜೆಕ್ಟ್, ಭಾಳ ಚೆನ್ನಾಗಿದೆ ಇದು, ಇವತ್ತು ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ, ನೋಡ್ಬೋದು ಇದನ್ನ. ಯಾಕಂದ್ರೆ ಈ ಜನರೇಷನ್ ಅನ್ನೋದು ಯಾವಾಗಲೂ ಇರುತ್ತಲ್ಲ ಸರ್, ಮನುಷ್ಯರು ಇರೋವರೆಗೂ, ಭೂಮಿ ಇರೋವರೆಗೂ ಅಂತೂ ಮನುಷ್ಯರು ಇರ್ತಾರಲ್ಲ ಸರ್. ಆ ಕಾಲಕ್ಕೂ ಬರೋದು ತದಿಬೇಕು ಸರ್, ಅವ್ರಿಗೆ ಗೊತ್ತಾಗ್ಬೇಕು ಸರ್ ನಾವು ಮನುಷ್ಯರು ಅನ್ನೋದು ಫಸ್ಟ್ ತಿಳಿಬೇಕು ಅವ್ರಿಗೆ. ಅದು ನಾವು ತಿಳಿಸ್ಬೇಕಾದ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಿದೆ ಸರ್, ಇದು ಮಾಡೋಣ ಅಂತ. ಸರ್ ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸ್ಬೇಕಂಬ ಆಸೆ ನನಗಿಲ್ಲ ಸರ್, ನಾನು ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಎಲ್ಲೋ ಒಂದು ತಣಕಲ್ಲಿ ಬಂದೋಗೋಣ ಅಂತ ಅನ್ಕೊಂಡು. ನಾವು ನಾಯಕ ನಟನ ಯಾರು ಹುಡುಕ್ಬೇಕು ಅಂತ ಆಲೋಚನೆ ಮಾಡ್ತಾ ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರು ಬೇಡ ಸರ್, ದಯವಿಟ್ಟು ಜೀವನದಲ್ಲಿ ಹೀರೋ ಆಗಂತ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ, ನೀವೇ ಮಾಡಿ ಏನಾದ್ರೂ ಒಂದು ಆಗೋಣ, ಮುಂದೆ ದೊಡ್ಡದಾಗಬಹುದು ಹೇಳಕ್ ಆಗಲ್ಲ, ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇಲ್ಲಿಯವರೆಗೆ ತಂದು ಮುಂದಿಸಿದಾರೆ ಸರ್. ನಿಮ್ ಮುಂದೆ ಇಟ್ಟಿದ್ವಿ, ಅದು ಸರಿನೋ ತಪ್ಪು ನಿಮ್ ಹೃದಯದಲ್ಲಿ ಹಾಕೊಂಡು ಹೊಟ್ಟೆ ಹಾಕೊಂಡು ನೋಡಿ ಅರಿಸಿ ಬೆಳೆಸಿ ಮುಂದೆ ಇನ್ನೂ ಒಳ್ಳೆಯ ಕೊಡಕ ಇಷ್ಟಪಡ್ತೀವಿ ಸರ್. ಹೌದು ಸರ್, ಸರ್ ತರಬೇತಿ ಅಂತ ನಾನು ಎಲ್ಲಿ ತಗೊಂಡಿಲ್ಲ ಸರ್. ಚಿತ್ರ ನೋಡ್ತಾ ದೊಡ್ಡ ದೊಡ್ಡ ಕಲಾವಿದರನ್ನ ದೇವ್ರ ತರ ಪೂಜೆ ಮಾಡಿ ಅವ್ರು ನೋಡಿ ನನ್ನ ಅವ್ರು ಸಾರ್ ಏನ್ ಹೇಳ್ಕೊಟ್ರು ಅದನ್ನ ಮಾಡಿದ್ದೀನಿ ಸರ್. ಆದಷ್ಟು ನನ್ಗೆ ನಮ್ ಪ್ರಾಮಾಣಿಕವಾಗಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ತಪ್ಪು ಆಗಿರುತ್ತೆ ಸರ್ ಕಾಮನ್ ಆಗಿ, ಅದು ಸರ್. ನಾನು ಮೂಲತಃ ಬಳ್ಳಾರಿ ಡಿಸ್ಟಿಕ್ಟ್ ಸರ್. ಸರ್ ನಾನು ಸಿವಿಲ್ ಕಾಂಟ್ರಾಕ್ಟ್. ಹೌದು ಸರ್, ತಾಜ್ ಈ ಸಿನಿಮಾದಲ್ಲಿ ನಂದೊಂದು ಮೊದಲನೇ ಬಾರಿಗೆ ನಂದು ಅಂದ್ರೆ ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೀನಿ. ಐ ತಿಂಕ್ ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ, ಯಾವ ಮುಸ್ಲಿಂ ಪಾತ್ರ ಸಿಕ್ಕಿರಲಿಲ್ಲ ನನಗೆ. ಆಕ್ಚುಲಿ ಇದನ್ನ ಪಾತ್ರ ಮಾಡ್ಬೇಕಂತ ಬಹಳ ಆಸೆ ಇತ್ತು, ಯಾಕಂದ್ರೆ ಅಲ್ಲಿ ತುಂಬಾ ಟೀಮ್ ನಾನು ನೋಡ್ತಾ ಇರ್ತಿದ್ದೆ. ಬಟ್ ಇದನ್ನು ಪಾತ್ರ ಮಾಡ್ಬೇಕಂತ ಬಹಳ ಆಸೆ ಇತ್ತು. ನಿರ್ದೇಶಕರು ಥ್ಯಾಂಕ್ ಯು ಈ ತರ ಪಾತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಹಾಗೆ ಓವರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಒಂದು ಪ್ರೀತಿಯ ಕತೆ ಆಕ್ಚುಲಿ ಇದು. ಅಂದ್ರೆ ಒಂದು ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ತರ ಕಾಣುತ್ತೆ, ಆದ್ರೆ ಆಗ್ಬಾರ್ದು. ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅಂತ ಹೇಳಿ ಮಾಡ್ಕೊಂಡು ನಿರ್ದೇಶಕರು ಮಾಡ್ಕೊಂಡಿರುವಂತ ಕತೆ ತುಂಬಾ ಅದ್ಭುತವಾಗಿರುವಂತ ಕತೆ. ಖಂಡಿತ ಥಿಯೇಟರ್ ಅಲ್ಲಿ ನೋಡಿದಾಗ ಖಂಡಿತ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ರು ಅಂದ್ರೆ ಎಲ್ಲಾ ಜಾತಿ ಧರ್ಮದವರು ನೋಡುವಂತ ಚಿತ್ರ. ಹಾಗೆ ಎಲ್ಲರೂ ನೋಡಿ ತಿಳ್ಕೊಳ್ಬೇಕಾಗಿದ್ದ ವಿಷಯಗಳು ಒಂದಷ್ಟು ನಿರ್ದೇಶಕ ಹೇಳಿದ್ರು ಈ ಚಿತ್ರದ ಮುಖಾಂತರ. ಅಂದ್ರೆ ನಾವು ಇದ್ರ ಹಿಂದೆ ಒಂದಷ್ಟು ನಡೆದ ಘಟನೆಗಳ ಅಂದ್ರೆ ಅದೇ ಹೇಳ್ದಂಗೆ ಒಂದು ಒರಿಜಿನಲ್ ಸ್ಟೋರಿನ ಆಕ್ಚುಲಿ ಸಿನಿಮಾ ಮಾಡಿರೋದವರು ಅದನ್ನ ಯಾವ್ದು ಅಂತ ನಮಗೆ ಹೇಳಿಲ್ಲ, ಅವ್ರು ಏನ್ ನಡೆದಿದ್ರು ಅಂತ ಹೇಳಿಲ್ಲ. ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಇದೇ ತರದ ಒರಿಜಿನಲ್ ಊರಲ್ಲಿ ಆಗಿತ್ತು ಅಂತ ಹೇಳಿ ಮಾಡಿರುವಂತ ಕತೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಇನ್ನೊಂದು ಸದ್ಯದ ತೆರೆ ಕೂಡ ಬರುತ್ತೆ, ಎಲ್ರು ನೋಡಿ ಇರಿ, ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆ ನಮಗೆ ಬೇಜಾರಾಗುವಂತ ವಿಷಯ ಅಂದ್ರೆ ನಮ್ಮ ಅಪ್ಸರ್ ಅವ್ರನ್ನ ನಾವ್ ಕಳ್ಕೊಂಡಿರೋದು. ಖಂಡಿತವಾಗ್ಲೂ
ಅವರ ಆಶೀರ್ವಾದ ಇಡೀ ಚಿತ್ರ ತಂಡದಲ್ಲಿರುತ್ತೆ. ಅವರು ಈ ಚಿತ್ರದ ಮುಖಾಂತರ ಬದುಕಿರ್ತಾರೆ, ಯಾವಾಗ್ಲೂ ಬದುಕಿರ್ತಾರೆ. ಹಾಗೆ ಇಡೀ ಒಳ್ಳೆ ಹಾಗೆ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ಕೊಂಡಿರೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೋಗಿ ಕೆಲಸ ಮಾಡಿದೀವಿ, ಚೆನ್ನಾಗಿ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ದಿವಸಗಳಾದ್ಮೇಲೆ ನಾನು ಬಂದು ನಿಮ್ಮೆಲ್ಲ ಎದುರುಗಡೆ ಕೂತಿದ್ದೀನಿ. ತಾಜ್ ಮಹಲ್ ಇಂದ ಶುರುವಾಗಿದ್ದು ಇವಾಗ ತಾಜ್ ವರೆಗೂ ಬಂದಿದೆ. ಆಕ್ಚುಲಿ ಪಾಪ ಅವ್ರು ನನಗೆ ಫೋನ್ ಮಾಡಿದಾಗ ನನ್ನ ಬಗೀರ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು, ಅಲ್ಲಿ ಬಿಟ್ಕೊಳ್ತಾ ಇರಲಿಲ್ಲ ಡೇಟ್. ಆಕ್ಚುಲಿ ಅವರು ನಾನು ಹೇಳಿದೆ ಸರ್ ಕಷ್ಟ ಆಗತ್ತೆ ನನಗೆ, ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತಂದೆ. ಆದರೂ ಅವರು ಪರವಾಗಿಲ್ಲ, ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ನನ್ಗೆ ಯಾವಾಗ ಯಾವಾಗ ಫ್ರೀ ಸಿಕ್ಕಿದೆಯೋ ಅವಾಗಲೇ ಅವರು ಡೇಟ್ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಪಾಪ ಡೈರೆಕ್ಟ್ರು ಪ್ಲಸ್ ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಏನ್ ಕಷ್ಟ ಆಯ್ತೋ ನಮ್ಗೆ ಗೊತ್ತಿಲ್ಲ ಪಾಪ, ಆದ್ರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನ ಸಫೈಸ್ ಮಾಡಿ ನಮ್ಗೆ ವೇಟ್ ಮಾಡಿ ತೆಗೆದಿದೆಯಲ್ಲ, ಅದು ತುಂಬಾ ಕಷ್ಟ ಅವ್ರಿಗೆ. ನಿಜವಾಗ್ಲೂ ಒಳ್ಳೇದಾಗಬೇಕು ಮನಸ್ಸಿಂದ ಅನ್ನಿಸ್ತೀನಿ. ರಿಯಾಲಿಟೀಸ್ ಬೇರೆ, ಬಟ್ ಸ್ಟಿಲ್ ಅವ್ರು ಒಳ್ಳೇದಾಗಿ ನೀನೇನಾದ್ರು. ಥ್ಯಾಂಕ್ ಯು ತಮ್ಗೆಲ್ಲ ಸರ್. ಬಗೀರಾದ್ರೆ ಅವರು ವಾರಕ್ಕೊಂದ್ಸರಿ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡಿ ಎಷ್ಟು ಬೆಳೆದಿದ್ದಿಲ್ಲ. ಸೊ ಆ ತರ ಸ್ವಲ್ಪ ಅವರು ಆ ಪ್ರೊಡಕ್ಷನ್ ಅವ್ರದ್ದು ಫಾಲೋ ಅಪ್ ಅದು ಶುರುವಾಗಿ 2 ವರ್ಷ ಆಯ್ತು ಸದ್ಯ. ಬೇಗ ಮುಗಿದು ನಾವು ಮುಂದೆ ಬರೋಣ ಅಂತ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದ್ 24 ಸಿನಿಮಾ ಇದೆ. ನಿಜವಾಗ್ಲೂ ಜೋರಾದ ಚಪ್ಪಾಳೆ ಬರ್ತೀನಿ. ಒಂದ್ 4 ವರ್ಷ ನಾನು ಖಂಡಿತ ಕೆಲಸನೇ ಮಾಡಿಲ್ಲ. ಅವರು ತೀರ್ಕೊಂಡು ಇವಾಗ ಒಂದು 2 ಇಯರ್ಸ್ ಆಯ್ತು. ಬಗೀರಾ ಇಂದ ಮತ್ತೆ ಸಿನಿಮಾ ಶುರು. ಮಹಾದೇವ, ಬಗೀರಾ, ತಾಜ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಡಿಒಪಿ ಪ್ಲೀಸ್ ಮಾತಾಡಿ. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ ಹಾಯ್. ಆಮೇಲೆ ನನ್ನೆಲ್ಲ ಕೊಲೀಗ್ಸ್ ಎಲ್ಲ ಇದ್ದಾರೆ. ಆಮೇಲೆ ಅಂಜಯಣ್ಣ, ಥ್ಯಾಂಕ್ ಯು ಸೋ ಮಚ್ ನಾನು ಬಂದಿರೋಕ್ಕೆ. ನಿಮ್ಮ ಆಶೀರ್ವಾದ ಇರಬೇಕು ನನ್ನ ಮೇಲೆ, ಯಾಕಂದ್ರೆ ನಮ್ಮ ಅಪ್ಪ ಅವರು ಎಲ್ಲ ಒಟ್ಟಿಗೆ ಇದ್ದವರು. ಸೊ ಎಲ್ಲ ಗೊತ್ತಿದೆ ಎಲ್ಲರು. ಜೆ ಜಿ ಕೃಷ್ಣ ಅವ್ರ ಮಗ ನಾನು, ದೀಪಕ್ ಅಂತ. ತಾಜ್, ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರೊಡ್ಯೂಸರ್ಗಾಗ್ಲಿ ನನ್ನ ಡೈರೆಕ್ಟರ್ಗಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಗೊಂದು ಒಳ್ಳೆ ಚಾನ್ಸ್ ಕೊಟ್ಟಿರೋಕ್ಕೆ. ಆಮೇಲೆ ಟೆಕ್ನಿಕಲ್ ಪಾರ್ಟ್ ಆಗಿ ಹುಡ್ಬೇಕಂದ್ರೆ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ. ಹೈ ಎಂಡ್ ಕ್ಯಾಮ್ರಾ ಯೂಸ್ ಮಾಡಿದೀವಿ, ಅದ್ರ ಜೊತೆಗೆ ಲೈಟಿಂಗ್. ಇವ್ರು ಹೇಳಿದ್ರು ನಂಗೆ ಪರ್ಟಿಕ್ಯುಲರ್ ಆಗಿ ಇದು ಒಂದು ಮುಸ್ಲಿಮು ಹಿಂದೂ ಕತೆ, 2 ಪ್ಯಾಟರ್ನ್ ಲೈಟಿಂಗ್ ಬೇಕು ಅಂತ. ಸೊ 1 ಶೇಡ್ ಫುಲ್ಲು ನಮ್ಗೆ ಮುಸ್ಲಿಂ ರಿಲೇಟೆಡ್, ಅಂದ್ರೆ ಈಗ ಶಿವಾಜಿ ನಗರದಲ್ಲ ಯಾವ ತರ ಇರುತ್ತೆ ಆ ರಿಲೇಟೆಡ್ ಅಲ್ಲೇ ಒಂದು ಕ್ಯಾರಿ ಮಾಡಿದೀವಿ. ಇನ್ನೊಂದು ಕಮರ್ಷಿಯಲ್ ಆಗಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಟೆಕ್ನಿಕಲ್ ಆಗಿ ಬಂದಿದೆ ಸಿನಿಮಾ. ಆಲ್ ದ ವೆರಿ ಬೆಸ್ಟ್, ಅಂಡ್ ದಯವಿಟ್ಟು ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. 35 ಡೇಸ್ ಆಗಿದೆ ಸರ್, 30-35 ಡೇಸ್ ಅಪ್ರಾಕ್ಸ್ ವಿತ್ ಸೌಂಡ್ ಅಂಡ್ ಫೈಟ್. ನಮಸ್ಕಾರ, ನಾನು ರಾಜವಂಶದ ಅಭಿಮಾನಿ, ಕನ್ನಡಿಗ ಯೋಗಿ ಅಂತ. ಈ ಟ್ರೈಲರ್ ನೋಡೋಕೆ ಮುಂದೆ ಮುಖ್ಯವಾದ ಕಾರಣ ನಮ್ಮ ರಾಜರತ್ನ ಅವರು. ನಮ್ಮ ಅಪ್ಪು ಭಾಸ ಹೆಸರು ರಾಜರತ್ನ ಅಂತ ಹೆಸರಿಟ್ಕೊಂಡಿದ್ರೆ ಅಪ್ಪು ಭಾಸ ದೊಡ್ಡ ಅಭಿಮಾನಿ. ಈ ಸಿನಿಮಾದ ಪೋಸ್ಟರ್ ಬಂದ್ಬಿಟ್ಟು ನಮ್ಮ ರಾಜವಂಶದ ಬಳಿ ನಮ್ಮ ಯುವರಾಜ್ ಕುಮಾರ್ ಕೈಯಲ್ಲಿ ಲಾಂಚ್ ಮಾಡಿಸಿದ್ದೀನಿ. ಇವರು ತುಂಬಾ ಕೇಳಿದ್ರು ಈ ಸಿನಿಮಾದು ಯುವರಾಜ್ ಕುಮಾರ್ ಕಡೆಯಿಂದ ಮಾಡಿಸ್ಬೇಕು ಅಂತ. ಈ ಸಿನಿಮಾದು ಟ್ರೈಲರ್ ಮಾಡಿಕೊಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರು. ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಮತ್ತೆ ರಾಜವಂಶ ಅಭಿಮಾನಿಗಳಿಗೆ ಈ ಸಿನಿಮಾ ನೋಡಬೇಕು ಅಂತ ಇಲ್ಲಿಂದ ಕೇಳ್ಕೊಂತ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವರು ದೊಡ್ಡ ಅಪ್ಪು ಭಾಸ ಅವರ ಅಭಿಮಾನಿ. ಅವ್ರ ಹೆಸರನ್ನೇ ಇವ್ರ ಹೆಸರು ಬಂದು ಬಸವರಾಜ್ ಅಂತ. ಅಪ್ಪು ಭಾಸ ಅವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ರಾಜರತ್ನ ಅಂತ ಹೆಸರು ಇಟ್ಕೊಂಡು ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ. ಅವ್ರಿಗೆಲ್ಲ ರಾಜವಂಶದ ಅಭಿಮಾನಿಗಳು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸ್ಬೇಕು. ಮತ್ತೆ ಟ್ರೈಲರ್ ನೋಡಿದೆ, ಮತ್ತೆ ಒಂದು ಸಾಂಗ್ ನೋಡಿದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಶಣ್ಮುಖ ಅವರು ಅಷ್ಟೇ, ಏನು ಎಲ್ಲರೂ ಟ್ರೈನಿಂಗ್ ತಗೊಂಡಿಲ್ಲ ಅಂತ ಇದ್ದಾರೆ. ತುಂಬಾ ನಾವು ನೋಡ್ದಂಗೆ ಸಿನಿಮಾದಲ್ಲಿ ಎಲ್ಲೆಲ್ಲ ಹೊಸ ಹೊಸ ಇರೋದು ಅಲ್ಲಿ ಇಲ್ಲಿ ಟ್ರೈನಿಂಗ್ ತಗೊಂಡಿರೋ ಸ್ವಲ್ಪ ಹೇಳ್ತಾರೆ. ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ವರ್ದಾಳವರು ಅಷ್ಟೇ, ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಹೀರೋ ಏನೋ ಪಾಪ ಅವ್ರದ್ದು ಮನಸ್ಸು ಕೇಳಿ ತುಂಬಾ ನೋವಾಯ್ತು.
ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದಾರೆ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ತಂಡಕ್ಕೆ. ಒಳ್ಳೇದಾಗ್ಲಿ ಎಲ್ಲ ರಾಜವಂಶದ ಅಭಿಮಾನಿಗಳು ಈ ಸಿನಿಮಾ ನೋಡಿ ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ಚಿತ್ರ ನಟನೆ ಮಾಡಿರ್ಬೋದು ಮತ್ತೆ ನಿರ್ಮಾಪಕನಾಗಿ ಮಾಡಿರ್ಬೋದು. ನನ್ನ ಯೂಶಲಿ ಲ್ಯಾಂಡ್ ಡೆವಲಪರ್. ಆಕ್ಚುಲಿ ನಮ್ಮ ಲೆವೆಲ್ಲೇ ಶೂಟ್ ಮಾಡೋದು ತಾಜ್ ಮೂವಿ. ನಾನು ಟೀ ಕುಡಿತಾ ಇದ್ದೆ, ಡೈರೆಕ್ಟರ್ ಬಂದಾಗ ವಾವ್ ತಾಜ್ ಅಂದೆ. ಅದಾಗಿ ವಾವ್ ತಾಜ್ ಅಂದ ತಕ್ಷಣ ಸರ್ ತಾಜ್ ಟೈಟ್ ಇದೆ, ನಿಮ್ ಲೆವೆಲ್ಲಿ ನಿಮ್ ತೋಟದಲ್ಲಿ ಬಣ್ಣದಲ್ಲೇ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೆ ಅಂತ ಹೇಳಿದೆ. ಆಕ್ಚುಲಿ ಅವರು ನೈಟ್ ಅಂಡ್ ಡೇ ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಂದ್ರೆ ನನಗೆ ಅನಿಸ್ತಾ ಇದ್ದೀನಿ ಒಂದೇ ಅವ್ರು ಇಡ್ತಾ ಇದ್ದ ಪ್ರೇಮ. ಯಾಕಂದ್ರೆ ನನಗೆ ಜೆ ಜೆ ಕೃಷ್ಣ ಹಳೇ ಗೆಳೆಯ, ಮತ್ತೆ ಅಣಜಿ ನಮ್ಮ ಹಳೇ ಸ್ನೇಹಿತ, ಬಾಂಬೆ ರವೀಂದ್ರ ನಮ್ಮ ಫ್ರೆಂಡ್ ಏನೆ. ಓಕೆ, ಬಟ್ ಅದಾಗಿ ನಾನು ನೋಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಕ್ಯಾಮ್ರಾ ಮ್ಯಾನ್ ಯಾವಾಗ ಜೆ ಜೆ ಮಾಮ್ ಜೆ ಜೆ ಕೃಷ್ಣ ಅವರು ಒಂಥರ ಸರ್ಪ್ರೈಸ್ ಬಂದ್ಮೇಲೆ ನಮ್ಮ ಒಳಗಡೆ ಇದ್ದು ಎಕ್ಸಸೈಸ್ ಮಾಡ್ತಾರೆ ಅಲ್ಲಿ ಬಂದ್ರು. ಅಲ್ಲಿ ಬಂದಿದ ತಕ್ಷಣ ಹಾಯ್ ಬಾ ಬಂದು ಬಹಳ ಖುಷಿ ಆಯ್ತು ನಿಜವಾಗ್ಲು. ಆಮೇಲೆ ಸಡನ್ ಆಗಿ ದೀಪು ಡ್ರೋನು, ನಾನು ಶೂಟಿಂಗ್ ಮಾಡ್ಬೇಕು ನಮ್ಮ ಮೂವಿ ಒಂದು ಮಾಡ್ತಾ ಇರೋರು ಯಾವ್ದೋ ಒಂದು ಮೂವಿ, ಆಗ ಡ್ರೋನ್ ನಾನು ಟ್ರೈನ್ ಮಾಡ್ತಾ ಇರೋ, ನಾನು ಹೇಳಿದೆ ಕ್ಯಾರೆಕ್ಟ್ರೆ 100% ಸಕ್ಸಸ್ ಅಂತ. ಆಮೇಲೆ ನಮ್ಮ ಗೆಳೆಯ ಹೀರೋ ಆಕ್ಚುಲಿ ಇವರು ಎಷ್ಟು ಪ್ರಾಂಪ್ಟ್ ಆಗಿ ಮಾಡ್ತಾ ಇದ್ರು ಅಂದ್ರೆ ರಿಯಲಿ ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡ್ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಮತ್ತೆ ಪ್ರತಿಯೊಂದು ಆಗ್ಲಿ ಅಲ್ಲಿ ಅಟ್ಸ್ಮೆಂಟರ್ ಆಗ್ಲಿ ಬಹಳ ಕನೆಕ್ಟಿವಿಟಿ ಆಗಿ ಮಾಡ್ತಾ ಇದ್ರು. ಆಮೇಲೆ ನಾ ಕಂಡಂತ ತುಂಬಾ ಯುವ ನಟಿ ಅಪ್ಸರ ಅವರು ಬಂದು ನಮ್ಮ ಮಾತಾಡ್ಸೋದು ಆಯ್ತು ಸರ್ ಅಲೋ ಸರ್ ಅಂತ ಹೇಳಿದ್ರು. ಇಲ್ಲ ನಮ್ಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಯಾಕಂದ್ರೆ ನಿಮ್ಮ ಮೈ ಆ ತರ ಇದೆ ಆಕ್ಚುಲಿ ನಾನು ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೀನಿ ನಿಮ್ಮನ್ನ ಅಂತ ಹೇಳಿ ಅವ್ರು ವಿಶ್ ಮಾಡಿದೆ. ನನ್ನ ಬಂದಲ್ಲೇ ವಿಶ್ ಮಾಡಿದೆ. ವಿಶ್ ಮಾಡಿದ್ಮೇಲೆ ಅವ್ರ ಹೌದು ಸರ್ ನೆಕ್ಸ್ಟ್ ನಾನು ಯಾವ್ದಾರು ಮೂವಿ ಮಾಡ್ಬೇಕು ಹೇಳ್ತೀನಮ್ಮ, ನಮ್ಮ ಡೈರೆಕ್ಟರ್ ಇರ್ತಾರೆ ನಮ್ಮ ಇನ್ನೊಂದು ಮೂವಿಗೆ ಅವರೇ ಮಾಡ್ತಾ ಇದ್ದಾರೆ. ನಾ ಹೇಳಿದೆ ಖಂಡಿತ ಅವರು ಮಾಡೋಣಮ್ಮ ಅಂತ ಹೇಳಿ. ಆಕ್ಚುಲಿ ಇದಕ್ಕೇನು ಬಹಳ ನೋವಾಗಿದೆ ಪಾಪ, ಅವರು ತಂದೆ ಅವರು ಹೇಳಿದ್ರು ನಮಗಂತೂ ಬಹಳ ಮನಸ್ಸಿಗೆ ನೋವಾಯ್ತು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾ ಹೇಳ್ತಾ. ಮತ್ತೆ ಇಲ್ಲಿ ಮಾಡಿರುವ ಪ್ರತಿಯೊಬ್ಬರು ನಟರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ತುಂಬ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಓಕೆ, ಆಮೇಲೆ ನಿಮ್ಮ ಕ್ಯಾಮ್ರಾ ವರ್ಕ್ ಅಂತೂ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು. ಡೈರೆಕ್ಟ್ರ ಏನ್ 40-80 ಲೈಟ್ ಬಿಟ್ಟಿದ್ದೀರ ಶಾರ್ಟ್ಸ್ ಎಲ್ಲ 24-48 ಹಿಟ್ಟೇ ಇಲ್ಲ ನೀವು. ಓಕೆ, ಬಹಳ ಖುಷಿ ಆಯ್ತು, ಬಹಳ ಆನಂದ ಆಯ್ತು. ಆಮೇಲೆ ನಮ್ಮ ಮಿತ್ರರುಗಳು ಇಲ್ಲಿ ಕೂತಿರುವಂತ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಗ್ರೀನ್ ಹೌಸ್ ಅಲ್ಲಿ ನೋಡಿದ್ದು ಗ್ರೀನ್ ಹೌಸ್ ಹೋಗ್ಬಿಟ್ಟು ಓಕೆ, ಈಗ ಹೊಸ ಹೌಸಿಗೆ ಬಂದಿದ್ದೀನಿ, ಈ ಹೌಸ್ ನೋಡೋಣ ಸರ್. ನಾನು ಸಾಕಷ್ಟು ಸಿನಿಮಾ ನಮ್ದು ಆಲ್ರೆಡಿ ಒಂದು ಚಂದ ಮಾಡಿದ್ರೆ ಚಂದ ಹಿಂಗೆ ಕ್ಯಾಮ್ರಾಮನ್ ತಂದೇನೆ ಜೆ ಜೆ ಕೃಷ್ಣ ಪೂಜಾರಿ ಮಾಡಿದ್ರಿ, ಪೂಜಾರಿಗೂ ಬರೀದ್ರಿ, ಮೋಹನ್ ಕುಮಾರ್ ಪ್ರೊಡ್ಯೂಸರು, ನಾವದಕ್ಕೆ ಆಕ್ಚುಲಿ ಫಸ್ಟ್ ಪ್ರೊಡ್ಯೂಸರ್ ನಾನದಕ್ಕೆ, ಆಮೇಲೆ ಮುಕ್ತರಾದ್ರು, ಆಮೇಲೆ ಮೋಹನ್ ಕುಮಾರ್ ಆದ್ರು, ಆಮೇಲೆ ಮಲ್ಲಿಕಾರ್ಜುನ್ ಆದ್ರು, ಸುಮಾರು ಜನ ಆದ್ರು, ಶರಣ್ ಕಮೂರು ಒಳ್ಳೆ ಡೈರೆಕ್ಟರ್. ಓಕೆ, ಅದರಲ್ಲಿ ಯತಿರಾಜ್ ಅಂತ ಹೇಳಿ ಪ್ರೆಸ್ ರಿಪೋರ್ಟರ್ ಅವರು ಎಲ್ಲ ಕಾಣಿಸ್ತಾ ಇಲ್ಲ ನನಗೆ, ಅದರಲ್ಲಿ ನಾನು ಮೈಂಡ್ ಇಲ್ಲ ಪೂಜಾರಿ ಅದೊಂದು ಡೆಲ್ಲಾ ಕೇಳಿದ್ರೆ ಹೇಳ್ಬಿಡ್ತೀನಿ ದಯಮಾಡಿ. ಈ ರೌಡಿಸಮ್ ಬೇಡ ಅಂದ್ಬಿಟ್ಟು ಗೋಡೆ ಗೂಟ ಹೊಡೆದು ಎತ್ತನ ಸಲ ನಾತಾಕ್ಬಿಟ್ಟಿದ್ದೀನಿ. ತಗಿನ್ ನಮ್ಮ ಮಗ ಪೂಜಾರಿ ರಾಕ್ ಸಿಲ್ಲಕ್ಕೆ ಎಂಟ್ರಿ ಆಗಿ ಅವನ್ ಸ್ಪೈನ್ ಮಾಡ್ಕೊಂತಾವೆ. ನನ್ನ ಇಂಟ್ರೆಸ್ಟ್ ಅದೇನು ಕನ್ಸಲ್ಟ್ ನನ್ಗಿರೋ ಮೈಂಡ್ ನನ್ಗಿರೋ ಪ್ರೀಚು ನನ್ಗಿರೋ ಟ್ಯಾಲೆಂಟ್ ಸೆಂಟ್ರಲ್ ನಿಂತ್ಕೊಂಡು ಸೆಂಟ್ರಲ್ ಒಂದು ಫೋಟೋ ಹೊಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಮಿನಿಸ್ಟ್ರಿಗೆ ರೈಟ್ ಲೆಫ್ಟ್ ಹೇಳ್ಕೊಡೋ ಮೈಂಡ್ ಬೈಲಾಮ ಆ ನನ್ನ ಮಗ ಪೂಜಾರಿ ರಾಕ್ ಸಿಲ್ಲಕ್ಕೆ ಎಂಟ್ರಿ ಆಗ್ತಾವನೆ. ನನ್ ಗುಡಿನೇ ಗೊಂಬೆ ಮಿಸ್ ಆದ್ರೆ ಗೊಂಬೆ ಎತ್ತೇ ಎತ್ತಿನ ಅಂತ ಬಂದು ಅವ್ನು ಹಾತಿನ ಎತ್ತವನು. ಈ ತರ ಒಂದು ಅಲ್ಲೇ ಒಂದು ಡೈಲಾಗ್ ನಮ್ಮ ಸ್ವಂತ ಡೈಲಾಗ್ ಅಲ್ಲೇ ಬರ್ಬಿಟ್ಟು 20 ಲೈಟ್ ಆನ್ ಮಾಡ್ಬಿಟ್ಟಿದ್ರು ನೋಡಿರಿ ಅಂತೇಳಿ. ಅಲ್ಲಿವರೆಗೂ ಎಲ್ಲಾ ಫೇಸ್ ಅಲ್ಲಿ ನೀತು ಇದ್ರು ಹೀರೋಯಿನ್ ಅವ್ರ ತಾಯಿ ಇದ್ರು. ದೇ ಆರ್ ಫೀಲಿಂಗ್ ಇನ್ ಪಪ್ಪಾ ಫೇಸ್, ಸಮೋನ್ ಇಸ್ ಫೀಲಿಂಗ್ ಇನ್ ಕುಟುಂಬ ಫೇಸ್, ಎಲ್ಲ ಆ ತರ ಇದ್ರು. ಎಲ್ಲ ಖುಷಿ ಖುಷಿಯಾಗಿದ್ರು, ಬಹಳ ಸಂತೋಷ ಆಯ್ತು. ಯಾವತ್ತೂ ನಗು ಬಹಳ ಇಂಪಾರ್ಟೆಂಟ್ ಸರ್, ನೀವ್ ನಿಮ್ಮ ನೋಡಿದ್ರೆ ನಾನು ಮೈಲೆಂಟ್ ನೆಕ್ಸ್ಟ್ ನೀವೇನೆ ಯಾರು ಬಿಡಲ್ಲ. ಯಾಕಂದ್ರೆ ಈ ಜಗತ್ತು ಈ ಪ್ರಪಂಚದಲ್ಲಿ ಏನು ಬಹಳ ಕೆದಕಿ ಕೇಳುವಂತ ಏಕೈಕ ವ್ಯಕ್ತಿ ಅಂದ್ರೆ ನೀವೇ ಸರ್. ಹೌದ ಸರ್, ನಾನ್ ಬಹಳ ಫ್ರಾಂಕ್ ಸರ್, ಹೌದು ಸರ್. ಆಮೇಲೆ ನಮ್ಮ ಗೆಳೆಯರು ಅಷ್ಟೇ, ಇವರು ಅಷ್ಟೇನೆ ಅದ್ಭುತ ಛಾಯಾಗ್ರಹಣ
ಅಂದ್ರೆ ನಮ್ಮ ಸ್ನೇಹಿತರು ಅಷ್ಟೇ ನೀವು ಅಷ್ಟೇ ಸರ್ ನಿಮ್ಮಿಂದ ನಾನು ಬಂದ್ರೆ ಏನು ಮಿಸ್ಟರ್ ಕಾಶಿನಾಥ್ ಕಾಶಿನಾಥ್ ಅಂತ ಹೆಸರು ಹೇಳ್ಕೊಂಡು ಬಂದಿದ್ರೆ ಡೂಪ್ಲಿಕೇಟ್ ಕಾಶಿನಾಥ್ ಅಂತ ಇದೆ ಶೇರ್ ಶಾರ್ಟ್ ಅಲ್ಲಿ ಸರ್ ನಾ ಕಾಶಿನಾಥ್ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಬಹಳ ಖುಷಿ ಆಗೋದು ಬಹಳ ಸಂತೋಷ ಬಹಳ ಎಂಜಾಯ್ ಮಾಡಿದ್ರು ಸರ್ ಬಹಳ ಖುಷಿ ಖುಷಿ ಆಗಿರೋದು ಓಕೆ ಬಹಳ ಸಂತೋಷ ಆಯ್ತು ಕೆಲವೊಂದು ಕಡೆ ಅವ್ರ ಅಪ್ಸರ್ ಅವ್ರದ್ದು ಬಹಳ ದುಃಖನೂ ಆಯ್ತು ಈ ಸಿನಿಮಾ ನನ್ನ ಪ್ರಕಾರ ನನ್ನ ಒಂದು ಅನುಭವ ಪ್ರಕಾರ ಆಕ್ಚುಲಿ ಈ ಸಿನಿಮಾ ಒಂದು 100 ಡೇಸ್ ಓಲ್ಡ್ ಅಂತ ನನ್ನ ವೃತ್ತಿಪೂರ್ವಕವಾಗಿ ನಾನು ಬಹಳ ಆರೈಸ್ತೀನಿ ಓಕೆ ಆಮೇಲೆ ಅವ್ರಿಗೆ ಅಪ್ಸರಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಣ್ಣ ನಿಮಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಶಿನವಾಗಿ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಅವರ ಶಿಸ್ತು ಅವ್ರ ಹಣೆ ನೋಡಿ ಬಹಳ ಇಷ್ಟ ಆಯ್ತು ನನಗೆ ಒಂದಿನ ಸೆಟ್ಟಿಗೆ ಬಂದೆ ಒಬ್ಬರು ಹೇಗೆ ಮೇಂಟೈನ್ ಮಾಡ್ತಾರೆ ನೋಡಿ ಎಲ್ಲ ಕೆಲಸ ಒಬ್ಬರೇ ಮಾಡ್ತಾ ಇದ್ದೀನಿ ಅವರ ಶಿಸ್ತು ಕೆಲಸಗಳು ಎಲ್ಲ ನೋಡಿ ವರ್ಕ್ ಮಾಡಿದೆ ಬಹಳ ಸಂತೋಷ ಆಮೇಲೆ ನಮ್ಮ ಅಫ್ಸರ್ ಅವರು ಆ ಸೆಟ್ಟಲ್ಲಿ ಏನಿದ್ರು ಬಂದು ನನ್ನೇ ಕೆಲಸ ಪಾಪ ಮಗು ಅಂತ ಬಂತು ನನಗೆ ಕೊಡಬೇಕು ತರ್ಸಿನವರು ಚೇರ್ ಕೊಡ್ತಿದ್ದರು ತಿಂಡಿ ಎಲ್ಲ ಹೇಳ್ಬೇಕು ನನ್ನ ಹತ್ರ ಪರ್ಸನಲ್ ಆಗಿ ಹೇಳೋದು ನಾನು ಅವ್ರ ಮಗಳ ತರನೇ ನೋಡ್ತಾ ಇದ್ದೀನಿ ಸೆಟ್ಟಲ್ಲಿ ಸೊ ಆ ಪ್ರೀತಿ ವಾಸ್ತವದಲ್ಲಿ ಮಗು ಇವತ್ತಿಲ್ಲ ನಮಗೆ ತುಂಬಾ ದುಃಖ ಆಗ್ತದೆ ರಾಜವರು ಎಲ್ಲರೂ ಅಷ್ಟೇ ಅಷ್ಟು ಜನನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಪದ್ಮ ಸರ್ ಇರ್ಬೋದು ನಮ್ಮ ಯುವ ಸರ್ ಇರ್ಬೋದು ಎಲ್ಲರೂ ಅಷ್ಟೇ ನಮಗೆ ಸಹಕಾರ ಕೊಟ್ಟರು ಒಂದು ವಿಭಿನ್ನವಾಗಿ ಚಿತ್ರ ಮೂಡಿ ಬಂದಿದೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಈ ಚಿತ್ರ ಚೆನ್ನಾಗಿ ಓಡ್ಲಿ ಎಲ್ಲರೂ ಸೇರ್ತಾರೆ ನಮ್ಮ ದೀಪಕ್ ಸರ್ ಅಷ್ಟೇ ಸರ್ ಯಾವುದೇ ವಿಷಯ ಬೇರೆ ಹೇಳಿದ್ರು ಎಲ್ಲ ಕೇಳಿ ಇದು ಮಾಡ್ತಾ ಇದ್ರು ಎಲ್ಲರೂ ಆಶೀರ್ವಾದ ಮಾಡ್ಲಿ ಅಂತ ನಾನು ಹೇಳ್ಕೊತೀನಿ ಸರ್ ಥ್ಯಾಂಕ್ ಯು ಶಿವಣ್ಣ ಅವ್ರು ಬರ್ಬೇಕು ಬನ್ನಿ ಎಲ್ಲ ಬನ್ನಿ ಅಂಜನಾದ ಸರ್ ಅದನ್ನ ಓಪನ್ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕೈ ಡೌನ್ ಕೈ ಸ್ವಲ್ಪ ಕೈ ಡೌನ್ ಮಾಡಿ ಎಲ್ಲ ಸ್ವಲ್ಪ ಕೈ ಡೌನ್ ಮಾಡಿ ಓರ್ಲಪ್ಪ.